ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಬನ್ನಿ, ಇವತ್ತಿನ ಸಂಜೆ ಲಾಗನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತು ಸಂಜೆ ಮಾಡ್ತಾ ಇರೋದು ಧಪಾಟಿ. ಮನೆಯಲ್ಲಿರೋ ಜೋಳದ ಹಿಟ್ಟಿನಲ್ಲಿ ಮಸಾಲೆ ಕುಡಿಸಿ ಮಾಡೋ ಧಪಾಟಿ, ಮತ್ತು ಅನ್ನದಲ್ಲಿ ಮಾಡೋದು ಹುಳ್ಬಾನ ಮತ್ತು ಶೇಂಗಾ ಹಿಂಡಿ. ಇವತ್ತು ಸ್ಪೆಷಲ್ ಸಂಜೆ ರೆಸಿಪಿ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಈಗ ಧಪಾಟಿ ಮಾಡೋ ಸಲುವಾಗಿ ಇಲ್ಲಿ ಜೀರಿಗೆ, ಅಜ್ವೇನ ಈ ಥರ ಮಸಾಲೆಯನ್ನು ಕುಟ್ಕೋತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನೋಡ್ರಿ, ಹುಳ್ಗನ್ ಮಾಡೋ ಸಲುವಾಗಿ ಅಕ್ಕಿ ತೊಳೆದು ಗ್ಯಾಸ್ ಮೇಲೆ ಕುಸಿಲು ಕೀಳಕತ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಾವು ದಪಾಟಿ ಮಾಡ್ಲಿಕ್ಕೆ ಇದು ಹಿಟ್ಟನ್ನ ಈ ಥರ ಕಲ್ಸ್ಕೊತಾ ಇದ್ದೀನಿ, ಎಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು. ನೋಡ್ರಿ ಫ್ರೆಂಡ್ಸ್, ದಪಾಟಿ ಹಿಟ್ಟು ಕಲ್ಸ್ಕೊಂಡ್ಮೇಲೆ ನೋಡ್ರಿ ಈ ಥರ ಬಡಿತಾ ಇದ್ದೀನಿ ದಪಾಟಿಗಳು. ಎಷ್ಟು ದಪಾಟಿಗಳು ಬಡಿದಿದ್ದೀನಿ ನೋಡ್ರಿ ಬುಟ್ಟಿಯಲ್ಲಿ. ಹಿಟ್ಟೆಲ್ಲ ಕಲಸ್ಕೊಂಡು ಅದನ್ನು ಗುಂಡು ಗುಂಡು ಉಳ್ಳಿ ಮಾಡಿಕೊಂಡು ಈ ಥರ ಕೈ ಮೇಲೆ ಬಡ್ಕೋಬೇಕು, ಕಲ್ಲಿನ ಮೇಲೆ. ನೋಡ್ರಿ ಹೆಂಗೆ ಗುಂಡು ಗುಂಡಾಗಿ ಬಡ್ಕೊಳಕತ್ತೀನಿ ದಪಾಟಿ ಅಂತ ನೋಡ್ರಿ. ಅದಕ್ಕೆ ಹಸಿಯಾಗಿ ಕೈಗೆ ಹತ್ಕೊಳಕತ್ರ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಮತ್ತೆ ಬಡಿಬೇಕ್ರಿ. ಹಂಗೆ ದಪಾಟಿಗಳು ನೋಡ್ರಿ, ಹಿಂಗೆ ಬಡಿತಾ ಇದ್ದೀನಿ ದಪಾಟಿ. ನೋಡ್ರಿ ಫ್ರೆಂಡ್ಸ್, ಗುಂಡು 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 ಹಂಗೆ ಒಂದು ಕೈ ಸಪೋರ್ಟ್ ಹಚ್ಚಿ ಒಂದು ಕೈಲಿ ಹಂಗೆ ಬಡಿತಾ ಇದ್ದೀನಿ, ಹಿಂಗೆ ಬಡಿತಾ ಇದ್ದೀನಿ ದಪಾಟಿ ಅಂತ ನೋಡ್ರಿ ನೀವು ವಿಡಿಯೋದಲ್ಲಿ. ತವೆಲ್ಲೊಂದು ದಪಾಟಿ ಇದೆ, ಅದು ತಿರುಗ್ತಾ ಇದ್ದೀನಿ. ನೋಡ್ರಿ ಫ್ರೆಂಡ್ಸ್, ದಪಾಟಿಗಳು ಹೆಂಗಾಗಿದೆ, ಚೆನ್ನಾಗಿ ಬಂದಿವೆ ನೋಡ್ರಿ ದಪಾಟಿಗಳು. ಮನೆಯಲ್ಲಿರೋ ಜೋಳದ ಹಿಟ್ಟದಲ್ಲಿ ದಪಾಟಿಗಳು ರೆಡಿ ಮಾಡ್ಕೊಳ್ಳೋದು ಹೆಂಗಂತ ಇದು ತೋರಿಸ್ತಾ ಇದ್ದೀನಿ ನೋಡ್ರಿ. ಬುಟ್ಟಿಯಲ್ಲಿ ಚೆನ್ನಾಗಿ ಬಂದಿವೆ ದಪಾಟಿಗಳು. ಇನ್ನೊಂದು ದಪಾಟಿ ಬಡದಿದ್ದೀನಿ, ರೆಡಿ ಆಗಿದೆ ನೋಡ್ರಿ. ಈಗ ಅದು ತವೆಯಲ್ಲೇ ಹಾಕ್ಕೋಬೇಕ್ರಿ. ಈಗ ನೋಡ್ರಿ, ಅದು ಎತ್ತಿ ತವ್ಯಾಗ ಹಾಕ್ಕೋಬೇಕ್ರಿ ದಪಾಟಿ. ನೋಡ್ರಿ ಆ ಥರ ಗುಂಡು ಕಟ್ ಚೆನ್ನಾಗಿ ಬಂದಿದೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ನೀರು ಹಚ್ಕೊಂಡು ಬಿಡ್ಬೇಕ್ರಿ ಈಗ. ಫ್ರೆಂಡ್ಸ್, ಒಲೆಯಲ್ಲಿ ಸ್ವಲ್ಪ ಉರಿ ಬಂದಾಗಿದೆ, ಹೀಗಾಗಿ ಒಲೆ ಊದಬೇಕು. ಒಲೆ ಮೇಲೆ ದಪಾಟಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದಪಾಟಿ ತವೆಯಲ್ಲಿ ಚೆನ್ನಾಗಿ ಬೈತಾ ಇದೆ ನೋಡ್ರಿ. ಸ್ವಲ್ಪ ಉರಿ ಕಡಿಮೆ ಬಿದ್ದಿತ್ತು, ಅದಕ್ಕೆ ಒಲೆ ಊದಿದ್ದೀನಿ. ಈಗ ಒಲೆ ಉರಿತಾ ಇದೆ ನೋಡ್ರಿ, ಬೇಯ್ತಾ ಇದೆ ಸದ್ದು ಬೇಯ್ತು ಅದು. ನೋಡ್ರಿ ಫ್ರೆಂಡ್ಸ್, ದಪಾಟಿ ಚೆನ್ನಾಗಿ ಬೇಯ್ತಾ ಇದೆ, ಉರಿ ಚೆಂದ ಉರಿತಾ ಇದೆ. ಹೀಗಾಗಿ ದಪಾಟಿ ಚೆನ್ನಾಗಿ ಬೇಯುತ್ತೆ ಸದ್ದು. ನೋಡಿ ಫ್ರೆಂಡ್ಸ್, ಬುಟ್ಟಿಯಲ್ಲಿ ಎಷ್ಟು ದಪಾಟಿಗಳು ಬಡ್ಕೊಂಡಿದ್ದೀನಿ. ಈಗ ಶೇಂಗಾದ ಕಾಳುಗಳನ್ನು ತೆಗೆದಿರ್ತೇವೆ, ಹುರ್ಕೊಳ್ತಾ ಇದ್ದೀನಿ ಕಡಾಯಿಗೆ. ಶೇಂಗಾ ಹಿಂಡಿ ಕುಟ್ಕೊತಾಗಿದೆ ಫ್ರೆಂಡ್ಸ್. ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಕೆಂಪಾಗುವವರೆಗೆ ಹಂಗೆ ಕಡ್ತಿಲ್ಲ, ನಾವು ತಿರುಗಾಡ್ತಾ ಇರಬೇಕು, ಇಲ್ಲಾಂದ್ರೆ ಹೊತ್ತು ಫ್ರೆಂಡ್ಸ್. ನಾನು ಇಲ್ಲಿ ಶೇಂಗಾ ಹಿಂಡಿ ಕೊಡ್ಬೇಕಂತ ಹೇಳಿ ಇಲ್ಲೆಲ್ಲ ಬೆಳ್ಳುಳ್ಳಿ ನೋಡಿ, ಉಪ್ಪು ಮತ್ತು ಪುಡಿ ಖಾರ ಶೇಂಗಾ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲು ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿ ಇಲ್ಲಿ ಕಲಿಗಲಾಗ ಜಿಸ್ಕೊತೀನಿ ರೀ ಶೇಂಗಾ ಹಿಂಡಿ ಕೊಟ್ಟು ಕಲಾಗ.
ಇದೆಲ್ಲ ಸಣ್ಣ ಆಗುತ್ತಾನೆ ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ಶೇಂಗ ಹಾಕಿ ಶೇಂಗ ರುಬ್ಕೋಬೇಕು. ಇದು ಶೇಂಗ ಹಿಂಡಿ ರೆಡಿ ಆಗುತ್ತೆ. ಹಿಂಡಿ ರೆಡಿ ಆಗೈತಿ. ಒಳದಾಗ ಕಲ್ವ್ಯಾಗ ಹಿಂಡಿ ಕೊಟ್ಟಿನಿ. ಎಷ್ಟು ಟೇಸ್ಟಿಯಾಗಿ, ಎಷ್ಟು ಕೆಂಪಾಗಿ, ಎಷ್ಟು ಚೆಂದಾಗೈತಿ ನೋಡ್ರಿ ಹಿಂಡಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಬೆಳ್ಳುಳ್ಳಿ, ಉಪ್ಪ, ಪುಡಿಕಾರ ಹಾಕ್ಕೊಂಡು, ಶೇಂಗಾ ಹಾಕ್ಕೊಂಡು ಈ ಥರ ಶೇಂಗಾದ ಹಿಂಡಿ ಕುಟ್ಕೊಂಡಿದ್ದೀನಿ. ಏಟಿಗೆ ಹಾಕಿ ನೋಡ್ರಿ ಹಿಂಗಾಗೈತಿ ಹಿಂಡಿ. ನೋಡ್ರಿ ಶೇಂಗದ ಹಿಂಡಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಅಂತ. ಟೇಸ್ಟಿಯಾಗಿ ಫುಲ್ ಮಸ್ತಾಗಿ ಕೆಂಪಾಗಿ ರೆಡಿ ಆಗೈತಿ ಫ್ರೆಂಡ್ಸ್. ನಾನು ಇಲ್ಲಿ ಹುಳುಗನ್ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಮೆತ್ತಗಾಗಿ ಅನ್ನ ಕುದಿಸ್ಕೊಂಡು ಅನ್ನಕ್ಕೆ ಒಂದಿಟ್ಟು ಮೊಸರು ಅಥವಾ ಮಜ್ಜಿಗೆನ ಹಾಕ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ ಕುಟ್ಟಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆತ್ತಗಾಗಿ ಕುದಿಸಿದ್ರೆ ಇದು ಹುಳುಗನ್ ರೆಡಿ ಆಗಿಬಿಡ್ತೈತಿ ನೋಡಿರಿ. ಅನ್ನ ಮೆತ್ತಗಾಗಿ ನುಣ್ಣಗಾಗಿ ಕುದಿಸ್ಕೋಬೇಕು ರೀ. ಹುಳುಬಾನ ರೆಡಿ ಆಗೈತಿ. ಇಲ್ಲಿ ಹಿಂಡಿ ಹುಳುಬಾನ ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಆಕಳು ಏದದಲ್ರಿ, ಅದಕ್ಕೆ ಮೀಸಲು ಹಿಡಿದಿದ್ದೀವಲ್ರಿ ನೋಡ್ರಿ. ಹಾಲು ಹೆಪ್ಪ ಹಾಕ್ಕೊಂಡು ಈ ಥರ ಮಜ್ಜಿಗೆ ಮಾಡ್ತಾಯಿದ್ದೀವಿ ರೀ. ಈ ಥರ ರೇವಿಗೆ ಹಗ್ಗ ಕಟ್ಕೊಂಡು ಒಂದು ಗಡಿಗೆಯಲ್ಲಿ ಮೊಸರೆಲ್ಲ ಹಾಕ್ಕೊಂಡಿದ್ದೀವಿ. ಅದು ಹಾಕ್ಕೊಂಡು ಅದ್ರಾಗಂತೂ ನೀರು ಹಾಕಿ ಈ ಥರ ತಿರುಗಿಸ್ತಾ ಇದ್ದೀವಿ. ಇಲ್ಲಿ ತಿರುಗಿಸಿದಾಗ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಹಾಗೆ ಭಾಳ ತನ ಸೊಪ್ಪು ಬಿಟ್ಟ ನಂತರ ಬೆಣ್ಣೆ ಹೊಣ್ತಾಯಿದ್ರಿ ನೋಡ್ರಿ. ಈ ಥರ ಮಜ್ಜಿಗೆ ಕಟ್ಕೋತ ನಿಂದಿರ್ಬೇಕು ರೀ ನೋಡ್ರಿ. ಇಲ್ಲಿ ಮಜ್ಜಿಗೆ ಹೆಂಗೆ ಮಾಡಾಕತ್ತಾರ ಹಳ್ಳಿ ಸ್ಟೈಲ್. ಹಳ್ಳಿ ಸ್ಟೈಲಲ್ಲಿ ಮಜ್ಜಿಗೆ ಈಗೆಲ್ಲರೂ ಮಿಕ್ಸಿಗೆ ಹಾಕ್ಬಿಡ್ತಾರೆ ರೀ ಪಟ್ ಅಂತ. ಅವಾಗೆಲ್ಲ ಹಿಂದಕ್ಕೆ ಈ ಥರ ಎಲ್ಲ ನೋಡ್ರಿ. ಅಲ್ಲಿ ಬೆಣ್ಣೆ ಗೊಳೆ ಆಗ್ಲಕತ್ತದ ನೋಡ್ರಿ. ಗುಳಿ 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 ಸ್ಟಾರ್ಟಾಗಿ ಹಿಂಗೆ ಬಂದು ಬಂದು ಬೆಣ್ಣೆ ಆಗ್ತದ್ರಿ. ಅದು ಹಾಗೆ ಕಟಿಬೇಕು ರೀ. ಬಿಟ್ಟು 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 ಸ್ವಲ್ಪ ತಣ್ಣೀರು ಹಾಕಿ ಹಾಗೆ ಕಟಿಬೇಕು ರೀ ಮಜ್ಜಿಗೆ. ಹಾಗೆ ಕಟ್ಟದು ಕಟ್ಟದು ಭಾಳ ತನ ಬಿಟ್ಟ ನಂತರ ಬೆಣ್ಣೆ ಎಲ್ಲ ಗೊಳೆ ಆಗಿ ಬೆಣ್ಣೆ ಎಲ್ಲ ಬರ್ತೈತ್ರಿ ನೋಡ್ರಿ. ಆ ಥರ ಮಜ್ಜಿಗೆ ಎಲ್ಲ ಇದು ಅಲಗತ್ತವಂತ ರೇವಿಗೆ ಎಲ್ಲ ಹಿಂಗೆ ಮಾಡಿದ ಕಟ್ ಹಗ್ಗ ಕಟ್ಟಿ ಹಿಂಗೆ ಅಡುಗೆ ತಿರುವಿದ ನಂತರ ಈ ಥರ ಎಲ್ಲ ಮಜ್ಜಿಗೆ ಎಲ್ಲ ಹಿಂಗೆ ಒಂದು ಕಡೆಗೆ ಹಿಂಗೆ ಕಲಿಬಿಲಿ ಕಲಿಬಿಲಿ ಆಗಿ ಬೆಣ್ಣೆ ಬರ್ಲಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಈ ಥರ ಹಗ್ಗ ಕಟ್ಟಿ ಈ ಥರ ಮಜ್ಜಿಗೆ ಮಾಡ್ಬೇಕು ರೀ ನೋಡ್ರಿ. ಮಜ್ಜಿಗೆ ಹೆಂಗೆ ಮಾಡಾಕತ್ತಾರೆ ಇಲ್ಲಿ ಅತ್ತಿ ಮಾಡಾಕತ್ತಾರೆ ಮಜ್ಜಿಗೆ ನೋಡ್ರಿ. ಹೆಂಗೆ ಮಾಡಾಕತ್ತಾರೆ ಮಜ್ಜಿಗೆ ಹಳ್ಳಿ ಸ್ಟೈಲಲ್ಲಿ ಮಜ್ಜಿಗೆ ಹೆಂಗೆ ಮಾಡ್ತಾಯಿದ್ದಾರೆ ನೋಡ್ರಿ. ಹಾಲು ತೊಗೊಂಡು ಹಾಲಿಗೆಲ್ಲ ಹೆಪ್ಪು ಹಾಕ್ಕೊಂಡು ಹೆಪ್ಪು ಇದ್ದು ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು ಗಡಿಗೆ ಹಾಕಿ ಅದಕ್ಕೆ ನೀರು ಹಾಕಿ ರೇವಿಗೆ ಹಗ್ಗಿಲ್ಲ ಈ ಥರ ಕಟ್ಕೊಂಡು ಕಟ್ಕೋತ ನಿಂದಿರ್ಬೇಕು ರೀ ಬೆಣ್ಣೆ ಹೊಂಡವರೆಗೆ. ಇನ್ನು ಬಂದಿಲ್ಲರಿ ಬೆಣ್ಣೆ ನೋಡ್ರಿ ಹಿಂಗೆ ತಿರುಗ್ತಾ ಇದ್ದಾರೆ ಮಜ್ಜಿಗೆ ಅಂತ. ಬಂದು ಹೆಂಗೆ ಗೊತ್ತಾಗ್ತದಂದ್ರೆ ರೇವಿಗೆಲ್ಲ ಬೆಣ್ಣೆ ಅಂಟ್ಕೊಂಡು ಬಿಟ್ಟಿರ್ತೈತೆ ರೀ ನೋಡ್ರಿ. ಈಗ ರೇವಿಗೇನು ಅಂಟ್ಕೊಂಡಿಲ್ಲ ಏನಿಲ್ಲ. ಈಗ ಸಣ್ಣ ಸಣ್ಣ ಗುಳಿಗೆ ನೋಡ್ರಿ ಬೆಣ್ಣೆ ಉತ್ತರ ಬಂದೈತೆ ನೋಡ್ರಿ. ಮಜ್ಜಿಗೆ ಕಟ್ಟಿದ್ರು 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 ನೋಡ್ರಿ ಹಳದಿ ಕಲರಲ್ಲಿ ಎಷ್ಟು ಮಸ್ತಾಗಿ ಬೆಣ್ಣೆ ಬಂದೈತೆ ನೋಡ್ರಿ. ಈ ಥರ ಬಂದಮೇಲೆ ಬಿಟ್ಟು ಬಿಡ್ಬೇಕು ರೀ. ಕಟ್ಟಿಗೆ ಬಿಟ್ಟು ಒಂದು ಪ್ಲೇಟಿಗೆ ಬೆಣ್ಣೆ ಎಲ್ಲ ತಕ್ಕೊಂಡು ಬಿಡ್ಬೇಕು ರೀ ನೋಡ್ರಿ. ಬೆಣ್ಣೆ ಎಷ್ಟು ಮಸ್ತೈತಿ ಹಳದಿ ಕಲರ್ದಲ್ಲಿ ನೋಡ್ರಿ ಫ್ರೆಂಡ್ಸ್. ಬೆಣ್ಣೆ ಚಂದ ಬಂದೈತಿ ನೋಡ್ರಿ ಬೆಣ್ಣೆ. ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡ್ಬೇಕು ರೀ ಬೆಣ್ಣೆ ನೋಡ್ರಿ. ಅದು ಮಂಡಪಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಬೆಣ್ಣೆ ಎಷ್ಟು ಮಸ್ತಾಗಿ ಬಂದೈತೆ ಅಂತ. ನೋಡ್ರಿ ಫ್ರೆಂಡ್ಸ್, ಬೆಣ್ಣೆ ಇದು ತಗೊಂಡಿದ್ದೀನಿ. ಮಜ್ಜಿಗೆ ಕಟ್ಟದು ಕಟ್ಟದು ಬಂದ ಬೆಣ್ಣೆನ ಒಂದು ಡಬ್ಬಕ್ಕೆ ತಗೊಂಡಿದ್ದೀನಿ ಬೆಣ್ಣೆ.
ನೋಡ್ರಿ ಫ್ರೆಂಡ್ಸ್, ಬೆಣ್ಣೆ ಬಟ್ಲ ಹೆಂಗಿದೆ, ಬೆಣ್ಣೆ ತುಂಬಿ ಇಟ್ಟಿದ್ದೀನಿ ಬಟ್ಲಲ್ಲಿ. ಇದು ನಿನ್ನೆ ಇವತ್ತು ಎರಡು ದಿನ ಮೀಸಲು ಹಿಡಿದು ತೆಗೆದಿದ್ದು ಬೆಣ್ಣೆ ಫ್ರೆಂಡ್ಸ್. ಇದು ಇದು ಒಂದು ಒಲೆಯಲ್ಲಿ ಇಟ್ಕೊಂಡು ತುಪ್ಪ ಹೇಗೆ ಕಾಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬೆಣ್ಣೆ ಒಂದು ಬೊಗೋಣೆಯಲ್ಲಿ ಹಾಕ್ಕೊಂಡು ಇಲ್ಲೇ ಬೆಂಕಿಯಲ್ಲಿ ಇಟ್ಟ ತಕ್ಷಣ ಈ ಥರ ಬುರ್ರಿಗೆ ಬುರ್ರಿಗೆ ಬಂದು ಈ ಥರ ನೋಡಿರಿ, ಬೆಣ್ಣೆ ಎಲ್ಲ ಕರಗಿ ತುಪ್ಪ ಆಗಕತ್ತದ ನೋಡಿರಿ, ಯಾವ ರೀತಿ ಆಗತ್ತದ ನಿಮ್ಗೆ ತೋರ್ಸಕತ್ತೀನಿ ರೀ. ನಿಕ್ಕ ಕಿಚನ್ ಮ್ಯಾಗೆ ಇಟ್ಬಿಡ್ಬೇಕು ರೀ ಬೆಣ್ಣೆ, ಈ ಥರ ಕರಗಿ ತಾನೇ ತುಪ್ಪ ಆಗ್ಬಿಡ್ತೈತೆ ರೀ ಅದು ನೋಡಿರಿ ಫ್ರೆಂಡ್ಸ್. ಯಾವ ಥರ ಕುದಿಯಾಕತ್ತೈತಿ ಇಲ್ಲಿ ಬೆಣ್ಣೆ ಎಲ್ಲ ಕರಗಿ ತುಪ್ಪ ಆಗಕ್ಕೆ ನೋಡಾಕತ್ತೈತೆ ರೀ ಇದು ನೋಡಿರಿ, ಬುರ್ಗೆ ಬಂದು ಕುದ್ಲಿಕತ್ತೈತೆ ರೀ ಅದು. ಇದೆಲ್ಲ ಕುದ್ದು 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 ಲಾಸ್ಟಿಗೆ ತುಪ್ಪ ಆಗಿ ಪರಿವರ್ತನೆ ಆಗ್ತದೆ ರೀ ಇದು ನೋಡಿರಿ ಫ್ರೆಂಡ್ಸ್. ಬೆಣ್ಣೆ ಹೆಂಗಿತ್ತು, ಬೊಗಣಿ ತುಂಬ ಇತ್ತು, ಈ ಕರಗಿ ಕರಗಿ ಎಷ್ಟು ಹಾಕಿ ಬರ್ತಾ ಇದೆ ನೋಡಿರಿ, ಇಲ್ಲೆಲ್ಲ ಬುರ್ಗೆ ಹೆಂಗೆ ಬರ್ತಾ ಇದೆ, ಬೆಣ್ಣೆ ಹೆಂಗೆ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಕೆಂಪು ಕಿಚ್ಚಿನಲ್ಲಿ ಓನ್ಲಿ ತುಪ್ಪ ಆಗುತ್ತೆ ಇದು ನೋಡಿರಿ, ಎಲ್ಲ ಬೆಣ್ಣೆ ಕರಗಿ ಈ ಥರ ಕುದಿಲಿಕತ್ತದ ನೋಡಿ ಫ್ರೆಂಡ್ಸ್. ಕುದ್ದು 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 ಬೆಣ್ಣೆ ಅಂಶ ಹೋದ ತಕ್ಷಣ ಈ ಥರ ತುಪ್ಪ ಆಗಿಬಿಡ್ತೈತೆ ನೋಡಿರಿ, ಘಮ್ ಅಂತ ವಾಸಿಡ್ಲಿಕತ್ತೈತೆ ರೀ ಈಗ ತುಪ್ಪ ನೋಡಿ.